ಬರಿ ಕಾಂಪ್ಲೆಕ್ಸ್ನವರು ಮಾತ್ರ ಕಳ್ಕೊಂಡಿದ್ದಾರೆ ಅಥವಾ ಎಲ್ಲ ಸಣ್ಣ 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 ವ್ಯಾಪಾರಿಗಳು ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ರು ಅವ್ರಿಗೆ ಮನೆ ಈ ಆಟೋ ರಿಕ್ಷಾ ಓಡಿಸೋನಿಗೆ ಟ್ಯಾಕ್ಸಿ ಓಡಿಸೋನಿಗೆ ಇವರಿಗೆ ವ್ಯವಹಾರನೇ ಇಲ್ಲ ಸರ್ ಜ್ಯೋತಿ ಪ್ರಕಾಶ್ ಕೇಳಿ ಅವರು ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಅಧ್ಯಕ್ಷ ಅಧ್ಯಕ್ಷ ಎಷ್ಟು ದಾರಿಗಳು ನಿಂತಿದ್ದಾವೆ ಇವತ್ತು ಅಂತ ಅವ್ರಿಗಾರಿಗೆ ಉದ್ಯೋಗ ಇಲ್ಲ ಇವತ್ತು ಕಲ್ಯಾಣ ಮಂಟಪ ಮಾತ್ರ ಇಲ್ಲ ಅಂತ ಹೇಳ್ತೀರಾ ಅದರ ನಂಬಿಕೆ ಹತ್ತು ಉದ್ಯೋಗ ಇದೆ ಇವತ್ತು ಶ್ಯಾಮೇನದವನಿಗಿಲ್ಲ ಬ್ಯೂಟಿಷಿಯನ್ ಡೆಕೋರೇಟರ್ಸ್ಗಿಲ್ಲ ವಾಲ್ಗದವನಿಗಿಲ್ಲ ಉದ್ಯೋಗ ಇವತ್ತು ಅಡಿಗೆ ಅವರಿಗಿಲ್ಲ ಅಡಿಗೆ ಬಡಿಸೋರಿಗಿಲ್ಲ ಪುರೋಹಿತರಿಗಿಲ್ಲ ಆರ್ಕೆಸ್ಟ್ರಾದವರಿಗಿಲ್ಲ ಸರ್ ಸಂಗೀತಗಾರರು ಮ್ಯೂಸಿಷಿಯನ್ ಆರ್ಟಿಸ್ಟ್ ಹತ್ತು ಹದಿನಾರು ಬಗ್ಗೆ ಆರ್ಟಿಸ್ಟ್ ಇದ್ದಾರೆ ಇವತ್ತು ಉದ್ಯೋಗ ಇಲ್ಲ ಇವತ್ತು ಎರಡು ವರ್ಷದಿಂದ ಇಲ್ಲ ಅವ್ರಿಗೆ ಆದಾಯ ಹೌದಾ ಅಲ್ಲೋ ನಾ ಇವರೆಲ್ಲ ಬಾಡಿಗೆ ಇವರೆಲ್ಲ ತೆರಿಗೆ ಕಟ್ಟಬೇಕಾಗಿದೆ ತೆರಿಗೆ ಕಟ್ಟಬೇಕಾಗಿಲ್ವ ಸರ್ ದುಃಖ ಆಗಿರೋದು ಇಲ್ಲೇನೆ ರಾಷ್ಟ್ರದ ಯಾವುದೇ ರಾಜ್ಯ ಸಂಕಷ್ಟದ ಎರಡು ವರ್ಷದಲ್ಲಿ ತೆರಿಗೆಯನ್ನು ಹೆಚ್ಚಿಸಿಲ್ಲ ಕರ್ನಾಟಕ ಮಾತ್ರ ಹೆಚ್ಚಿಸಿರೋದು ಹೋದ ವರ್ಷ 15% ಈ ವರ್ಷ ಪರ್ಸೆಂಟೇಜ್ ಹೇಳೋಕ್ಕಾಗಲ್ಲ ಒಬ್ಬೊಬ್ರಿಗೊಂದಂತರ ನನಗೆ 27 ನಮ್ಮ ಪಕ್ಕದ ಮನೆ ಮಣಿಯವರಿಗೆ 48% ನಗರದಾದ್ಯಂತ 30-35 ಸಭೆ ಮಾಡಿದ್ದೀವಿ ಎಲ್ಲ ಕಡೆಯಲ್ಲಿ ನಿನ್ನೆ ಹೇಳ್ತಾ ಇದ್ರು ಯಾರು ಸಂಘಟನೆ ಸಂಘದ ಪಾಂಡೆ ಅವರು ಹೇಳ್ತಾ ಇದ್ರು ನನಗೆ ಡಬ್ಬಲ್ ಆಗಿದೆ ಸರ್ ಇವತ್ತು ಅಶೋಕ್ ನಗರದಲ್ಲಿ ಅಂತ ದೂರವಾಣಿ ನಗರದವ್ರು ಹೇಳಿದ್ರು ಸರ್ ನಮಗೆ ಡಬ್ಬಲ್ ಆಗಿದೆ ಅಂತ ಸರ್ ತೆರಿಗೆ ಏರ್ಸ್ತಕ್ಕಂಥ ಸಂದರ್ಭನಾ ಸರ್ ಇದು ಒಪ್ಕೊಳ್ಬೇಕಾ ನಾವಿದನ್ನ ಸರ್ಕಾರ ಏನು ಮಾಡಬೇಕಾಗಿತ್ತು ಈ ವರ್ಷ ಸಂಕಷ್ಟದ ವರ್ಷದಲ್ಲಿ ಅನುದಾನದ ಬಗ್ಗೆ ಯೋಚನೆ ಮಾಡಬಾರ್ದಾಗಿತ್ತು ಅನುದಾನದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಸರ್ ಹಂಗಾರೆ ಆಂಧ್ರ ಯಾಕೆ ಯೋಚನೆ ಮಾಡಲಿಲ್ಲ ತಮಿಳ್ನಾಡು ತೆಲಂಗಾಣ ಯಾಕೆ ಯೋಚನೆ ಮಾಡಲಿಲ್ಲ ಗುಜರಾತ್ ಯಾಕೆ ಯೋಚನೆ ಮಾಡಲಿಲ್ಲ ಅಲ್ಲೆಲ್ಲ ರಿಪೇಟ್ ಕೊಟ್ಟರು ಮಹಾರಾಷ್ಟ್ರದ ವೆಬ್ಸೈಟ್ ತೆಗೆದು ನೋಡಿ ಎರಡು ವರ್ಷಗಳ ಕಾಲ ನಾವು ತೆರಿಗೆ ಹೆಚ್ಚಿಸಿಲ್ಲದ ಸ್ಪಷ್ಟವಾಗಿ ಹಾಕಿದ್ದಾರೆ ನಮ್ಮ ಆಡಳಿತ ಮಾಡ್ತಕ್ಕ ರಾಜ್ಯ ಆಡಳಿತ ಮಾಡ್ತಂಥವ್ರಿಗೆ ವಿವೇಚನೆ ಇಲ್ಲೇನೋ ಅಂತ ಅನಿಸೋ ಅಂತ ಮಟ್ಟಕ್ಕೆ ನೋವಾಗಿದೆ ನಮಗೆ ಹಾಗಾಗಿ ಪ್ರಬಲವಾಗಿ ನಾವು ಹೇಳ್ತಾ ಇದ್ದೀವಿ ಈ ಎರಡು ವರ್ಷದ ತೆರಿಗೆಯನ್ನು ಏರಿಕೆಯನ್ನು ವಾಪಸ್ ತೆಗೆದುಕೊಳ್ಳಲೇಬೇಕು ನಮಗೆ ರಿಯಾಯಿತಿ ಕೊಡಿ ಸರ್ ಕನಿಷ್ಠ ಎಷ್ಟು ರಿಯಾಯಿತಿ ಕೊಡಬೇಕು ಇವರು ವರ್ಷದಲ್ಲಿ ಎರಡು ತಿಂಗಳು 60 ದಿವಸ ಕಂಪ್ಲೀಟ್ ಲಾಕ್ಡೌನ್ ಆಗಿದೆ ಸ್ಟ್ರೈಟ್ ಅವೇ ನಮಗೆ 20% ರಿಬೇಟ್ ಕೊಡಬೇಕಾಗಿತ್ತು ಮಿನಿಮಮ್ 50 ಕೊಟ್ಟರೆ ನ್ಯಾಯ ಆರು ತಿಂಗಳು ಇವತ್ತು ಉದ್ಯೋಗ ಹೇಳಿ ಯಾರು ವ್ಯವಹಾರ ಮಾಡೋರು ಹೇಳಿ ಇನ್ನು 5-6 ತಿಂಗಳಾದರೂ ವ್ಯವಹಾರ ಕುದಿರಿಲ್ಲ ಇನ್ನು ನಾರ್ಮಲಿ ಬಂದಿಲ್ಲ ಇನ್ನು ಹಳ್ಳಿಯಿಂದ ಜನ ಬರ್ತಾ ಇಲ್ಲ ಮೂಮೆಂಟ್ಸ್ ಇಲ್ಲ ಸಿಟಿ ಒಳಗೆ ಟೂರಿಸ್ಟ್ ಇಲ್ಲ ಈ ಸಿಟಿಗೆ ಹಾಗಾಗಿ ಕನಿಷ್ಠ 20-50% ರಿಬೇಟ್ ಕೊಡಲೇಬೇಕಾಗಿತ್ತು ನಾವು ಅದನ್ನು ಕೇಳ್ತಾ ಇದ್ದೀವಿ ತಪ್ಪಾ ಸರಿಯೋ ತಪ್ಪಾ ಸರಿಯೋ